ಹಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುದ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಡಿಪ್ಲೊಮಾ ENC ಫಿಫ್ತ್ ಸೆಮಿಸ್ಟರ್ ಪಾತ್ವೇ ಸಬ್ಜೆಕ್ಟ್ ಇದರದ್ದು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ನಾನು ಈ ಪಾಸಿಂಗ್ ಪ್ಯಾಕೇಜನ್ನು ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ ಮತ್ತು ಅನಲೈಸ್ ಮಾಡಿ ಯಾವ ಕ್ವಶನ್ಸ್ ಎಷ್ಟು ಸಲ ರಿಪೀಟ್ ಆಗಿದೆ ಮತ್ತು ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಅನಲೈಸ್ ಮಾಡಿ ನಾನು ಈ ಪಾಸಿಂಗ್ ಪ್ಯಾಕೇಜ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಟೋಟಲ್ ನಾವೀಗ ನಮ್ಗೆ ಗೊತ್ತಿರುವಂಗೆ ಟೋಟಲ್ 5 ಸೆಕ್ಷನ್ಸ್ ಇರ್ತಾವೆ ಈ ಕ್ವಶನ್ ಪೇಪರಲ್ಲಿ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, 4 ಆ್ಯಂಡ್ 5. ನಾನು ಈ ವಿಡಿಯೋದಲ್ಲಿ ಸೆಕ್ಷನ್ ನಂಬರ್ 1 ಸ್ಟಾರ್ಟ್ ಮಾಡೋದಿಲ್ಲ, ಅದರ ಬದಲಾಗಿ ಸೆಕ್ಷನ್ ನಂಬರ್ 5 ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಪಾಸ್ ಆಗೋರಿಗೆ ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೆಕ್ಷನ್ 5 ನಾನು ಅನಲೈಸ್ ಮಾಡಿದ ಪ್ರಕಾರ ಸೆಕ್ಷನ್ 5 ಭಾಳ ಕಡಿಮೆ ಕ್ವಶನ್ಸ್ ಮತ್ತು ಪದೇ ಪದೇ ರಿಪೀಟ್ ಆಗಿದ್ದಾವೆ. ಅದಕ್ಕೆ ನಾನು ಸೆಕ್ಷನ್ 5 ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಕ್ವಶನ್ ಸೆಕ್ಷನ್ 5 ಏನಿದೆ ಅಂದ್ರೆ ಡಿಸ್ಕಸ್ ಹೌ ಮೇ ಸಾಲ್ವಿಂಗ್ ರೋಬೋಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಆ್ಯಂಡ್ ಮೆನ್ಷನ್ ಇಟ್ ಅಡ್ವಾಂಟೇಜಸ್. ಇಲ್ಲಿ ನೋಡಿ ಈ ಕ್ವಶನ್ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅಂದರೆ 10 ಕೇಳಿದ್ದಾರೆ. ದೆನ್ ಇಟ್ ಈಸ್ ರಿಪೀಟೆಡ್ 4 ನಾನು ಆಲ್ಮೋಸ್ಟ್ 6 ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿದ್ದೀನಿ. ಅದರಲ್ಲಿ ಈ ಕೊನೆಯ ಸೆಕ್ಷನ್ನಲ್ಲಿ ಸೆಕ್ಷನ್ 5 ಈ ಕ್ವಶನ್ ಇದ್ದೇ ಇದೆ, ಮೇಸ್ ಸಾಲ್ವಿಂಗ್ ರೋಬೋಟ್. 4 ಸಲ ಕೇಳಿದರೆ ಈ ಸಲನೂ ಕೇಳೋ ಪಾಸಿಬಿಲಿಟಿ ಭಾಳ ಹೆಚ್ಚಿಗೆ ಇದೆ. ಮತ್ತು ರೈಟ್ ಬ್ರೀಫ್ ನೋಟ್ ಆನ್ ROS ರಿಯಲ್ ಟೈಮ್ OS ಮತ್ತು ಎಕ್ಸ್ಪ್ಲೇನ್ ದಿ ಕಮ್ಯುನಿಕೇಶನ್ ಪ್ರೋಟೋಕಾಲ್, ದಿಸ್ ಈಸ್ ಆಲ್ಸೋ ಇಸ್ ಬಿನ್ ಆಸ್ ಫಾರ್ 3 3 ಸಲ ಕೇಳಿದ್ದಾರೆ. ಡಿಸೆಂಬರ್ 23, ಜುಲೈ 24, ಸೆಪ್ಟೆಂಬರ್ 23 ಅಂತ 3 ಸಲ ಕೇಳಿದ್ದಾರೆ. ಅಂದರೆ ROS ಮತ್ತು ಕಮ್ಯುನಿಕೇಷನ್ ಪ್ರೋಟೋಕಾಲ್ ROS ನೀವು ಓದಲೇಬೇಕು, ಇದು ರಿಪೀಟೆಡ್ ಆಗಿ ಕೇಳಿದ್ದಾರೆ. ಅದೇ ರೀತಿ ಅನಲೈಸ್ ರೋಬೋಟ್ ಪಾತ್ ಪ್ಲಾನಿಂಗ್ ಫಾರ್ AGV ಇದು ಕೂಡ 3 ಸಲ ಕೇಳಿದ್ದಾರೆ, 3 ಕೇಳಿದ್ದಾರೆ. ವಾಟ್ ಆರ್ ದಿ ರೆಕಮೆಂಡೆಡ್ PC ರಿಕ್ವೈರ್ಮೆಂಟ್ ಫಾರ್ ಇನ್ಸ್ಟಾಲೇಷನ್ ಆಫ್ ROS, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ ROS ರಿಲೇಟೆಡ್, ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ದೆನ್ ಕಮಿಂಗ್ ಟು ಎಕ್ಸ್ಪ್ಲೇನ್ ROS ಕಮ್ಯುನಿಕೇಷನ್ ಪ್ರೋಟೋಕಾಲ್, ಈಗ ಆಲ್ರೆಡಿ ನಾನು ಇಲ್ಲಿ ಪ್ರೀವಿಯಸ್ ತೋರಿಸಿದ್ದೀನಿ. ಕ್ವಶನ್ ನಂಬರ್ 2 ಕಮ್ಯುನಿಕೇಷನ್ ಪ್ರೋಟೋಕಾಲ್ 1 ಕೇಳಿದ್ದಾರೆ ROS, ಇನ್ನೊಂದ್ಸಲ ಇಲ್ಲಿ ಕ್ವಶನ್ ನಂಬರ್ 5 ರಿಪೀಟ್ ಆಗಿದೆ. ಮತ್ತು ROS ಲೈಬ್ರರಿ ಬಗ್ಗೆ ಬರೀದಿ ಅಂತ ಕೊಡ್ತಾರೆ. ಮತ್ತು ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ROS ಫಾರ್ ಎನಿ ಡೆವಲಪ್ಮೆಂಟ್ ಆಫ್ ರೋಬೋಟ್, ಗಿವ್ ಎನಿ 2 ಎಕ್ಸಾಂಪಲ್. ROS ಬಗ್ಗೆ ಬಹಳಷ್ಟು ಕ್ವಶನ್ಸ್ ಬರ್ತಾ ಇದಾವೆ ಇದರಲ್ಲಿ. ಮತ್ತು ROS ಇದ್ರದ್ದು ಡೆವಲಪ್ಮೆಂಟ್ ಆಫ್ ರೋಬೋಟ್ ಅಲ್ಲಿ ಏನ್ ರೋಲ್ ಇದೆ ಅಂತ ಕೇಳ್ತಾರೆ. ದೆನ್ ಕಮಿಂಗ್ ಟು ROS ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರೋಬೋಟಿಕ್ಸ್, ಜಸ್ಟಿಫೈ ಯುವರ್ ಆನ್ಸರ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ವರ್ಕಿಂಗ್ ಅಂಡ್ ಕಮ್ಯುನಿಕೇಶನ್ ಪ್ರೋಟೋಕಾಲ್. ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ನೋಡಿ, 2 ಇದು ರಿಪೀಟ್ ಆಗಿದೆ ಕಮ್ಯುನಿಕೇಶನ್ ಪ್ರೋಟೋಕಾಲ್ದು ROS. ಅದಕ್ಕೆ ಇದು ಪದೇ ಪದೇ ಕೇಳ್ತಾ ಇದ್ದಾರೆ, ನೀವು ಕ್ವಶನ್ ಆನ್ಸರ್ ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ನೀವು ಇದು ರಿಪೀಟ್ ಆಗೋ ಪಾಸಿಬಿಲಿಟಿ ಹೆಚ್ಚಿಗೆ ಇದೆ, ಅದಕ್ಕೆ ನೀವು ಇದು ಮಿಸ್ ಮಾಡದೆ ಓದಿ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 8, ಇದರಲ್ಲಿ ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಸ್ಕಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಎಕ್ಸ್ಪ್ಲೇನ್ ದಿ ROS ಕಮ್ಯುನಿಕೇಷನ್ ಪ್ರೋಟೋಕಾಲ್. ಮತ್ತೆ ಇಲ್ಲಿ ರಿಪೀಟ್ ಆಗಿದೆ, ಅಂದರೆ AI ರೋಲ್ ಓದಬೇಕು ಮತ್ತು ROS ಕಮ್ಯುನಿಕೇಷನ್ ಪ್ರೋಟೋಕಾಲ್. ಮತ್ತು ಡಿಸ್ಕಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ರೋಬೋಟ್ ವಿತ್ ಎಕ್ಸಾಂಪಲ್, ಇದು ಕೂಡ 2 ಕೇಳಿದ್ದಾರೆ, 10 ಈಚ್. ಅಂದರೆ ಇಷ್ಟು 8 ಕ್ವಶನ್ಸಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ. ಅದಕ್ಕೆ ನೀವು ಇದು 8 ಕ್ವಶನ್ಸ್ ನೀವು ಪ್ರಿಪೇರ್ ಮಾಡಿದರೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ನೀವು ಸೆಕ್ಷನ್ 5 40 ಫುಲ್ ಕ್ವಶನ್ ಆನ್ಸರ್ ಬರೀಬಹುದು. ನಿಮಗೆ ಬೇಕಾಗಿರುವುದು ಬರೀ 20 ಅಷ್ಟೇ ಸೆಕ್ಷನ್ 5 ಬರೀಬೇಕಾಗಿದ್ದು, ಬಟ್ 40 ಕ್ವಶನ್ ಕೂಡ ನೀವು ಆನ್ಸರ್ ಅಟೆಂಡ್ ಮಾಡಬಹುದು ಇವೆಲ್ಲ ಕ್ವಶನ್ಸ್ ನೀವು ಪ್ರಿಪೇರ್ ಆಗಿದ್ರೆ. ಯಾಕಂದರೆ ನಾನು ಫಸ್ಟ್ ಸೆಕ್ಷನ್ 5 ಯಾಕೆ ತಗೊಂಡೇನಂದ್ರೆ ಇಟ್ಸ್ ವೆರಿ ಈಸಿ ಮತ್ತು ಭಾಳಷ್ಟು ಸಲ ರಿಪೀಟ್ ಆಗಿದೆ. ಈಗ ನಾವು ಇದ್ರಾಗ ನೋಡಿದಾಗ ಈಗ ಕೀ ಪಾಯಿಂಟ್ ಅಬ್ಸರ್ವೇಷನ್ ಏನಿದೆ ಅಂದರೆ ROS ಬಗ್ಗೆ ಭಾಳಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಮೇಸ್ ಸಾಲ್ವಿಂಗ್ ರೋಬೋಟ್ ಬಗ್ಗೆ ಮತ್ತು ಅದರ ಅಪ್ಲಿಕೇಶನ್ ಬಗ್ಗೆ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ AGV ಪಾತ್ ಪ್ಲಾನಿಂಗ್, ರೋಲ್ ಆಫ್ AI ಇನ್ ರೋಬೋಟಿಕ್ಸ್, ಮತ್ತು ಫೋಕಸ್ ಆನ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಕೂಡ ಕೇಳಿದ್ದಾರೆ. ದಿಸ್ ಈಸ್ ಅಬೌಟ್ ಸೆಕ್ಷನ್ 5. ಸೆಕ್ಷನ್ 5 ನೀವು 20 ಈಸಿಲಿ ಸ್ಕೋರ್ ಮಾಡಬಹುದು. ನಾವು ಕಮಿಂಗ್ ಟು ಸೆಕ್ಷನ್ 4. ಸೆಕ್ಷನ್ 4 ಕೂಡ ಭಾಳಷ್ಟು ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ, ಅದಕ್ಕೆ ನಾನು ರಿವರ್ಸ್ ಆರ್ಡರಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಸಲ ಏನಾಗ್ಬಿಡುತ್ತಂದರೆ ಫಸ್ಟ್ ನಾವು ಸೆಕ್ಷನ್ 1 ಸ್ಟಾರ್ಟ್ ಮಾಡ್ತೀವಿ, ಇಂಪಾರ್ಟೆಂಟ್ ಕ್ವಶನ್ಸ್ ಸೆಕ್ಷನ್ ಕಮಿಂಗ್ ಸೆಕ್ಷನ್ಸ್ ಅಲ್ಲಿ ಇರ್ತಾವೆ, ಮಿಸ್ ಆಗಿಬಿಡ್ತವೆ. ಅದಕ್ಕೆ ಕಮಿಂಗ್ ಟು ಸೆಕ್ಷನ್ 4. ಸೆಕ್ಷನ್ 4 ಇಲ್ಲಿ ನೋಡಿ, ರೋಬೋಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಡಿಫ್ರೆಂಟ್ ಅಪ್ಲಿಕೇಶನ್, ಡಿಸ್ಕಸ್ ದಿ ವೇರಿಯಸ್ ಪಾರ್ಟ್ಸ್
ಫೀಚರ್ಸ್ ರೋಬೋಟ್ಸ್ ಯೂಸ್ಡ್ ಇನ್ ದಿ ಡಿಫರೆಂಟ್ ಅಪ್ಲಿಕೇಶನ್, ಅಂದರೆ ರೋಬೋಟ್ಸ್ ಫಾರ್ ಡಿಫರೆಂಟ್ ಅಪ್ಲಿಕೇಶನ್ ಒಂದು ಕ್ವಶನ್ ಇದೆ, ಇದು ಎರಡು ಸಲ ಕೇಳಿದ್ದಾರೆ, 10 marks ಈಚ್. ಲೈಕ್ ವೈಸ್ ಲೈನ್ ಫಾಲೋವಿಂಗ್ ರೋಬೋಟ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಲೈನ್ ಫಾಲೋವಿಂಗ್ ರೋಬೋಟ್ ಟ್ರಾನ್ಸ್ಪೋರ್ಟ್ ರಾ ಮಟೀರಿಯಲ್ ಫ್ರಮ್ ಸ್ಟಾಕ್ ಯಾರ್ಡ್ ಟು ಪ್ರೊಡಕ್ಷನ್ ಲೈನ್, ದಿಸ್ ಈಸ್ ಫಾರ್ 10 marks. ಇದು ಎರಡು ಸಲ ಕೇಳಿದ್ದಾರೆ, ಯಾವ್ಯಾವ ಇಯರಲ್ಲಿ? December 23 ಮತ್ತು July 24. ನೆಕ್ಸ್ಟ್ ಕ್ವಶನ್ ನಂಬರ್ 3, ಮಟೀರಿಯಲ್ ಹ್ಯಾಂಡ್ಲಿಂಗ್ ವಾಸ್ ಎಕ್ಸಿಕ್ಯೂಟೆಡ್ ಇನ್ ವೇರ್ ಹೌಸ್ ಫಾರ್ ಪಿಕ್ಕಿಂಗ್ ಅಂಡ್ ಪ್ಲೇಸಿಂಗ್ ಆಬ್ಜೆಕ್ಟ್, ಐಡೆಂಟಿಫೈ ಎಕ್ಸ್ಪ್ಲೇನ್ ದಿ ಸೂಟೇಬಲ್ ರೋಬೋಟ್ ಟು ಡೂ ದಿ ವರ್ಕ್. ಈ ಕೂಡ ಕ್ವಶನ್ 2 times ಕೇಳಿದ್ದಾರೆ, ಕ್ವಶನ್ ನಂಬರ್ 2. ಕಮಿಂಗ್ ಟು ಕ್ವಶನ್ ನಂಬರ್ 4, ಇಲ್ಲಿ ನೋಡ್ರಿ, ರೋಬೋಟ್ಸ್ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಮೆಡಿಕಲ್ ಫೀಲ್ಡ್, ಐಡೆಂಟಿಫೈ ಅಂಡ್ ಅನಲೈಸ್ ದಿ ವೇರಿಯಸ್ ಅಪ್ಲಿಕೇಶನ್ಸ್ ಆಫ್ ರೋಬೋಟ್ಸ್ ಇನ್ ಮೆಡಿಕಲ್ ಫೀಲ್ಡ್. ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವ ತರ ಯೂಸ್ ಮಾಡ್ತಾರೆ ರೋಬೋಟ್ಸ್ ಅನ್ನ, ಅದು ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕ್ವಶನ್ ನಂಬರ್ 5, ವುಡ್ ಕಟ್ ಅ ವುಡ್ ಆಬ್ಜೆಕ್ಟ್ ಬೈ ಬ್ರಿಂಗಿಂಗ್ ಆಬ್ಜೆಕ್ಟ್ ಟು ದಿ ಕಟರ್, ಎಕ್ಸ್ಪ್ಲೇನ್ ದಿ ವೇರಿಯಸ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಆಫ್ ರೋಬೋಟ್ ಟು ಪರ್ಫಾರ್ಮ್ ದಿ ಅಬೌಟ್ ಟಾಸ್ಕ್. ವುಡ್ ಕಟ್ ಮಾಡಲಿಕ್ಕೆ ರೋಬೋಟ್ ಏನೇನು ಟಾಸ್ಕ್ ಅನ್ನು ಪರ್ಫಾರ್ಮ್ ಮಾಡಬೇಕು ಅಂತ ಈ ಕ್ವಶನ್ಸ್ ಕೇಳಿದ್ದಾರೆ, ದಿಸ್ ಈಸ್ ಆಲ್ಸೋ 2 times ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ರೋಲ್ ಆಫ್ ಗ್ರಿಪ್ಪರ್ ಇನ್ ಎನಿ ಆಫ್ ದಿ ಕೇಸ್. ಗ್ರಿಪ್ಪರ್, ಆಕ್ಚುವೇಟರ್ ಗ್ರಿಪ್ಪರ್ ಅಂತ ಏನು ಬರುತ್ತಲ್ಲ, ಗ್ರಿಪ್ಪರ್ ದ ರೋಲ್ ಕೇಳಿದ್ದಾರೆ 10 marks. ಇದು ಎರಡು ಸಲ ರಿಪೀಟ್ ಆಗಿದೆ. ಮತ್ತು ಆಂಟಿ ಕೊಲಿಷನ್ ರೋಬೋಟ್, ಇದರದ ಅಪ್ಲಿಕೇಶನ್ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್ ಇದೆ. ದೆನ್ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಬೋಟ್ಸ್ ಯೂಸ್ಡ್ ಇನ್ ಆಟೋಮೇಷನ್ ಇಂಡಸ್ಟ್ರಿ, ಇದು ನೋಡಿ 3 times ಕೇಳಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ರೋಬೋಟ್ಸ್ ಯೂಸ್ಡ್ ಇನ್ ಆಟೋಮೇಷನ್ ಇಂಡಸ್ಟ್ರಿ 3 times ಕೇಳಿದ್ದಾರೆ, February-March 2023, February 23 ಮತ್ತು July 24. ಮತ್ತು ನಿಮ್ಯಾಟಿಕ್ ವಾಲ್ವ್ಸ್, ನಿಮ್ಯಾಟಿಕ್ ಆಕ್ಚುಯೇಟರ್ಸ್, ಸೆನ್ಸರ್ ಟು ಬಿಲ್ಡ್ ಆಟೋಮೆಟಿಕ್ ಸ್ಯಾಂಪ್ಲಿಂಗ್, ಆಟೋಮೆಟಿಕ್ ಸ್ಟ್ಯಾಂಪಿಂಗ್ ಲೇಬಲಿಂಗ್ ಮಷೀನ್, ಇದು 2 times ಕೇಳಿದ್ದಾರೆ. ದೆನ್ ಕಮಿಂಗ್ ಟು ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕಂಪ್ಯಾರಿಸನ್ ಬಿಟ್ವೀನ್ ವಾಟ್ ಈಸ್ PAC ಇನ್ ಮಾಡರ್ನ್ ಇಂಡಸ್ಟ್ರಿ ಅಂತ ಕೇಳ್ತಾರೆ, ಕಂಪೇರ್ PLC ಮತ್ತು PAC, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, PAC ಮತ್ತು PLC, ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ದೆನ್ ಅಗೇನ್ ಮೆನ್ಷನ್ ಅನಲೈಸ್ ದಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ವೇರ್ ಇಟ್ ಕ್ಯಾನ್ ಬಿ ಸಿಂಪ್ಲಿಫೈ ದಿ ಹ್ಯೂಮನ್ ಟಾಸ್ಕ್. ರೋಬೋಟ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಕೇಳ್ತಾ ಇದಾರೆ ಅಲ್ಲಿ, ಡಿಫ್ರೆಂಟ್ ರೋಬೋಟ್ ಅಪ್ಲಿಕೇಶನ್, ಕ್ವಶನ್ ನಂಬರ್ 11 ಅಲ್ಲಿ 2 times ಕೇಳಿದ್ದಾರೆ. ಅಗೇನ್ ಇಲ್ಲಿ ನೋಡಿ ಕ್ವಶನ್ ನಂಬರ್ 13, ಲೈನ್ ಫಾಲೋವಿಂಗ್ ರೋಬೋಟ್ ಬಗ್ಗೆ ಕೇಳ್ತಾ ಇದ್ದಾರೆ, 10 marks ಸಿಗಿದೆ. ಮತ್ತು ಕ್ವಶನ್ ನಂಬರ್ 13 ಅಲ್ಲಿ ಇಲ್ಲಿಯೂ ಕೂಡ ಒಂದು ಟಾಸ್ಕ್ ಅನ್ನು ಪರ್ಫಾರ್ಮ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್, ರೋಬೋಟ್ ಕ್ಯಾನ್ ಬಿ ಯೂಸ್ ಟು ಪಿಕ್ ಅಂಡ್ ಪ್ಲೇಸ್ ಅಪ್ಲಿಕೇಶನ್ ವೇರ್ ದ ಆಬ್ಜೆಕ್ಟ್ ಇಸ್ ಪಿಕ್ಡ್ ಅಂಡ್ ಮೂವ್ಸ್ ಟು ಸ್ಟ್ಯಾಂಡರ್ಡ್ ಲೊಕೇಶನ್ ಇನ್ ಸಿಂಗಲ್ ಪ್ಲೇನ್, ಡಿಸ್ಕಸ್ ದಿ ವೇರಿಯಸ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಆಫ್ ರೋಬೋಟ್ ಟು ಪರ್ಫಾರ್ಮ್ ದಿ ಟಾಸ್ಕ್. ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನು ಪಿಕ್ ಅಂಡ್ ಪ್ಲೇಸ್ ಮಾಡಲಿಕ್ಕೆ ರೋಬೋಟ್ ಯಾವ್ಯಾವ ತರ ಟಾಸ್ಕ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳ್ತಾರೆ, ದಿಸ್ ಈಸ್ ಆಲ್ಸೋ ಫಾರ್ 1 marks. ಈಗ ನಾವು ನೋಡ್ಬೋದು ಈ 13 questions ಅಲ್ಲಿ ಲೈನ್ ಫಾಲೋವಿಂಗ್ ರೋಬೋಟ್ ಆಯಿತು, ಮತ್ತು ಪಿಕ್ ಅಂಡ್ ಪ್ಲೇಸ್ ಆಯಿತು, ಕಂಪ್ಯಾರಿಸನ್ ಬಿಟ್ವೀನ್ PLC ಮತ್ತು PAC, ಇವೆಲ್ಲ ಭಾಳಷ್ಟು ರಿಪೀಟ್ ಆಗಿದ್ದಾವೆ. ಇಲ್ಲಿ ನಾವು ನೋಡ್ಬೋದು ಗ್ರಿಪ್ಪರ್ ಆ್ಯಂಡ್ ರೋಬೋಟ್ ಸೆಲೆಕ್ಷನ್, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಇದ್ರ ಬಗ್ಗೆ ಭಾಳಷ್ಟು ಫೋಕಸ್ ಮಾಡಿದ್ದಾರೆ. ಅದಕ್ಕೆ ನೀವು ಇದನ್ನು ಎಲ್ಲ ಕ್ವಶನ್ಸ್ ಪ್ರಿಪೇರ್ ಮಾಡಿದರೆ Section 4 ನೀವು ಈಸಿಯಾಗಿ 40 marks ಕ್ವಶನ್ ಬರೀಬೋದು, ಬಟ್ ನಮ್ಗೆ ಬೇಕಾಗಿರೋದು ಜಸ್ಟ್ 20 marks. ನಾವು ಕಮಿಂಗ್ ಟು ವೆರಿ ವೆರಿ ಈಸಿ ಸೆಕ್ಷನ್ ಆ್ಯಂಡ್ ವೆರಿ ಸ್ಕೋರಿಂಗ್ ಸೆಕ್ಷನ್, ಆ್ಯಂಡ್ ಯು ವಿಲ್ ಗೆಟ್ ಡೆಫಿನೆಟ್ ಕ್ವಶನ್ ಫ್ರಮ್ ದಿಸ್ ಸೆಕ್ಷನ್, ಈಸ್ ಕ್ವಶನ್ Section 3. Section 3 ಅಲ್ಲಿ ಭಾಳಷ್ಟು ಟಾಪಿಕ್ ಕ್ವಶನ್ಸ್ ಬರೋದು HMI ಮತ್ತು ಸ್ಕಾಡಾ ಮೇಲೆ. ಇಲ್ಲಿ ನೋಡಿ HMI ಫಸ್ಟ್ ಕ್ವಶನ್ ಏನಿದೆ, ಡಿಸ್ಕಸ್ ದಿ ಇಂಪಾರ್ಟೆನ್ಸ್ ಆಫ್ HMI ಅಂಡ್ ಸ್ಕಾಡಾ ಇನ್ ಎನಿ ಇಂಡಸ್ಟ್ರಿ, 10 marks ಕೇಳ್ತಾರ, 3 times ರಿಪೀಟ್ ಆಗಿದೆ. ಅದೇ ರೀತಿ ಹೌ ಡು ಯು ಟೆಸ್ಟ್ ಅನಲೈಸ್ ದಿ ಫಂಕ್ಷನ್ ಆಫ್ ಡ್ಯಾಮ್ ಶಟರ್ ಕಂಟ್ರೋಲ್ ಟು ಮೀಟ್ ಆಪರೇಷನಲ್ ಸ್ಪೆಸಿಫಿಕೇಶನ್. ಇದರಲ್ಲಿ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದಿ ನೆಟ್ವರ್ಕ್ ಪ್ರೋಟೋಕಾಲ್, ದಿಸ್ ಈಸ್ ದಿ ಕ್ವಶನ್. ಒಂದು ಕೇಸ್ ಡ್ಯಾಮ್ ಶಟರ್ ಕಂಟ್ರೋಲ್ ಕೊಡ್ತಾ ಇದ್ದಾರೆ, ಇದರಲ್ಲಿ ನೆಟ್ವರ್ಕ್ ಪ್ರೋಟೋಕಾಲ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು 2 times ಕೇಳಿದ್ದಾರೆ, December 2023 ಮತ್ತು June-July 2023 ಅಲ್ಲಿ. ಅದೇ ರೀತಿ PLC ಅಂಡ್ ಮೈಕ್ರೋ ಕಂಟ್ರೋಲರ್ ಮತ್ತು PLC ಮತ್ತು PAC ದ ಕಂಪ್ಯಾರಿಸನ್, ಈ ಎರಡರದು ಕಂಪ್ಯಾರಿಸನ್ 3 times ಕೇಳಿದ್ದಾರೆ. ದ ಕಂಪ್ಯಾರಿಸನ್ ಆಫ್ PLC ಮೈಕ್ರೋ ಕಂಟ್ರೋಲರ್ ಆ್ಯಂಡ್ PLC PAC 3 times ಕೇಳಿದ್ದಾರೆ. ಅಂದರೆ ರಿಪೀಟ್ ಆಗೋ ಪಾಸಿಬಿಲಿಟಿ ಭಾಳ ಇದೆ. ನೆಕ್ಸ್ಟ್, ಇಲ್ಲಿಸ್ಟ್ರೇಟ್ ಅ ಸಿಸ್ಟಮ್ ಟು ಆಟೋಮೇಟ್ ಪಂಪಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಸಪ್ಲೈ ಇನ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಇನ್ಸ್ಟಿಟ್ಯೂಷನ್, ದಿಸ್ ಇಸ್ ಫಾರ್ ಆಲ್ಸೋ ಫಾರ್ 3 marks. ಲೈಕ್ ವೈಸ್ ಕ್ವಶನ್ ನಂಬರ್ 5, ಹೌ ಡು ಯು ರಿಯಲೈಸ್ PLC ಬೇಸ್ಡ್ ಆಟೋಮೇಷನ್ ಸಿಸ್ಟಮ್ ಟು ಕೌಂಟ್ ಪ್ಯಾಕೆಟ್ಸ್ ಪಾಸಿಂಗ್ ಆನ್ ಅ ಕನ್ವೇಯರ್. ಅಂದರೆ PLC ಬೇಸ್ಡ್ ಸಿಸ್ಟಮ್ ಅನ್ನು ಯಾವ ಥರ ಡಿಸೈನ್ ಮಾಡ್ತೀರಿ ಟು ಕೌಂಟ್ ದಿ ಪ್ಯಾಕೆಟ್ಸ್, ಇದು ಕೂಡ ಒಂದ್ಸಲ ಕೇಳಿದ್ದಾರೆ. ಮತ್ತು ಇಲ್ಲಿ ನೋಡಿ ಇನ್ನೊಂದು, ಅನಲೈಸ್ ದ ಯೂಸೇಜ್ ಆಫ್ ಸ್ಕಾಡಾ ಆ್ಯಂಡ್ HMI ಇನ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸ್ಕಾಡಾ ಮತ್ತು HMI ಯಾವ ಥರ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದಾರೆ. ಅದೇ ದ ಸೇಮ್ ಕಾನ್ಸೆಪ್ಟ್ ಬೇರೆ ಟಾಪಿಕಲ್ಲಿ ಇಲ್ಲಿ ನಾವು ನೋಡ್ಬೋದು, ಮಿಲ್ಕ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಆಮೇಲೆ ಮಿಲ್ಕ್ ಟ್ಯಾಂಕ್ ಲೆವೆಲ್, ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ತೀವಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ.
ಆಮೇಲೆ ವಿ ಎಫ್ ಡಿ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ, ಕ್ವಶನ್ ನಂಬರ್ 8 ಮತ್ತು ಕ್ವಶನ್ ನಂಬರ್ 9, ಪಿ ಎಲ್ ಸಿ ಬೇಸ್ಡ್ ರೋಬೋಟಿಕ್ ಕಾರ್ ವಾಷಿಂಗ್, ಪಿ ಎಲ್ ಸಿ ಬೇಸ್ಡ್ ರೋಬೋಟಿಕ್ ಕಾರ್ ವಾಷಿಂಗ್ ಇದ್ರ ಬಗ್ಗೆನೂ ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ. ಅಂದರೆ ಟೋಟಲ್ ಇದರಲ್ಲಿ 9 ಕ್ವಶನ್ಸ್, ಇವು ರಿಪೀಟೆಡ್ ಕ್ವಶನ್ಸ್ ಇದಾವೆ. ಇದರಲ್ಲಿ ನೋಡಿ ಕೀ ಅಬ್ಸರ್ವೇಷನ್ ಏನಂದರೆ ಎಚ್ ಎಮ್ ಐ ಮತ್ತು ಸ್ಕಾಡಾ ಮತ್ತು ನೆಟ್ವರ್ಕ್ ಪ್ರೋಟೋಕಾಲ್ಸ್ ಬಗ್ಗೆ, ಪಿ ಎಲ್ ಸಿ ಆ್ಯಂಡ್ ಕಂಪ್ಯಾರಿಸನ್ ಬಗ್ಗೆ, ವಿ ಎಫ್ ಡಿ ಮೇಲೆ ಇವು ಕ್ವಶನ್ಸ್ ಎಲ್ಲ ಬರ್ತವೆ. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಸೆಕ್ಷನ್ 3 ನೀವು ಈಸಿಯಾಗಿ 20 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಕಮಿಂಗ್ ಟು ಸೆಕ್ಷನ್ 2 ವಿಚ್ ಈಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್ ಸಬ್ಜೆಕ್ಟ್. ದಿಸ್ ಈಸ್ ಸೆಕ್ಷನ್ 2 ಅಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ನಾವು ನೋಡಬಹುದು ಇಲ್ಲಿ ಕೂಡ ಡ್ಯಾಮ್ ಶಟರ್ ಕಂಟ್ರೋಲ್ ಅಂತಿದೆ. ಇಲ್ಲಿ ಕ್ವಶನ್ ಅವ್ರು ಕೇಳ್ತಾ ಇರೋದು ಏನಂದರೆ ನೆಟ್ವರ್ಕ್ ಪ್ರೋಟೋಕಾಲ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ಕೇಳ್ತಾಯಿದ್ದಾರೆ ಸೆಕ್ಷನ್ ನಂಬರ್ 2 ಅಲ್ಲಿ. ಮತ್ತು ಸೆಕ್ಷನ್ 2 ಅಲ್ಲಿ ಪ್ರೊಸೆಸ್ ಆಫ್ ಟ್ರಬಲ್ ಶೂಟಿಂಗ್ ಆಫ್ ಎ ಪಿ ಎಲ್ ಸಿ ಬೇಸ್ಡ್ ಆಟೋಮೇಷನ್ ಸಿಸ್ಟಮ್ ಅದರ ಬಗ್ಗೆ ಕೇಳ್ತಾಯಿದ್ದಾರೆ. ಪ್ರೊಸೆಸ್ ಆಫ್ ಟ್ರಬಲ್ ಶೂಟಿಂಗ್ ಪಿ ಎಲ್ ಸಿ ಬೇಸ್ಡ್ ಆಟೋಮೇಷನ್ ಸಿಸ್ಟಮ್ ಇನ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಫೋಕಸಿಂಗ್ ಆನ್ ಪ್ರೊಸೆಸರ್ ಮಾಡ್ಯೂಲ್ ಇನ್ಪುಟ್ ಔಟ್ಪುಟ್ ಅಂಡ್ ವಾಲ್ ಫಂಕ್ಷನಿಂಗ್. ದಿಸ್ ಇಸ್ ಫಾರ್ ಟೂ ಟೈಮ್ಸ್ ಕೇಳಿದರೆ 10 ಮಾರ್ಕ್ಸ್. ಇದು ಕೂಡ 2 ರಿಪೀಟ್ ಆಗಿದೆ. ಮತ್ತು ಕ್ವಶನ್ ನಂಬರ್ 3, ಡಿಸ್ಕ್ರೈಬ್ ದಿ ಟೆಕ್ನಾಲಜಿ ಇನ್ವಾಲ್ವ್ ಇನ್ ಡ್ರೈವರ್ಲೆಸ್ ಕಾರ್ ಅಲ್ಲಿ ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ, ಡ್ರೈವರ್ಲೆಸ್ ಕಾರ್ ಅಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಯಾವ ಸೆನ್ಸರ್ಸ್ ಯೂಸ್ ಮಾಡ್ತಾರೆ. ಈ ಸೆಕ್ಷನ್ ಅಲ್ಲಿ ಸೆನ್ಸರ್ಸ್ ಬಗ್ಗೆ ಭಾಳ ಕ್ವಶನ್ಸ್ ಕೇಳ್ತಾರೆ, ದಟ್ ಈಸ್ 3 ಕೇಳಿದ್ದಾರೆ. ಮತ್ತು ಅನಲೈಸ್ ದಿ ಕಾಮನ್ ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ ಯೂಸ್ಡ್ ಇನ್ ಮಿಲ್ಕ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಎಕ್ಸ್ಪ್ಲೇನ್ ಎನಿ 4 ಕಮ್ಯುನಿಕೇಶನ್ ಪ್ರೋಟೋಕಾಲ್. ನೀವು ನೋಡಿ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಬಗ್ಗೆ ಕೇಳ್ತಾ ಇದ್ದಾರೆ, 3 ಇದು ಸೇಮ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಕಮಿಂಗ್ ಟು ಕ್ವಶನ್ ನಂಬರ್ 5, ರೋಲ್ ಆಫ್ ಸೆನ್ಸರ್ ಇನ್ ಬಿವರೇಜ್ ಕಂಪನಿ. ಇಲ್ಲಿ ನೋಡ್ರಿ, ರೋಲ್ ಆಫ್ ಸೆನ್ಸರ್ ಇನ್ ಬಿವರೇಜ್ ಕಂಪನಿ ಫಾರ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಚೆಕಿಂಗ್. ಅಂದರೆ ಬಾಟಲ್ ಫಿಲ್ಲಿಂಗ್, ಮಿಲ್ಕ್ ಫಿಲ್ಲಿಂಗ್, ಎನಿ ಬಿವರೇಜಸ್ ಕಂಪನಿಯಲ್ಲಿ ಯಾವ ಸೆನ್ಸರ್ಸ್ ಯೂಸ್ ಮಾಡ್ತಾರೆ ಇದು ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದಿ ಫಂಕ್ಷನ್ ಆಫ್ ವಿ ಎಫ್ ಡಿ ಆ್ಯಂಡ್ ಹೌ ಇಟ್ ಈಸ್ ಯೂಸ್ಡ್ ಇನ್ ಕನ್ವೇಯರ್ ಕಂಟ್ರೋಲ್. ವಿ ಎಫ್ ಡಿ ಕನ್ವೇಯರ್ ಕಂಟ್ರೋಲ್ ಇದನ್ನು ಒಂದ್ಸಲ ಕೇಳಿದ್ದಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಸೆನ್ಸರ್ ಅಪ್ಲಿಕೇಶನ್ ರಿಲೆವೆಂಟ್ ಔಟ್ಪುಟ್ ಆಪ್ಟೆಂಡ್ ದಿ ಆಕ್ಚುವೇಟರ್ಸ್ ಇದು ಕೂಡ ಒಂದ್ಸಲ ಕೇಳಿದ್ದಾರೆ. ಆಮೇಲೆ ಅನಲೈಸ್ ದಿ ಫೈರ್ ವಾಲ್ ಕಂಟ್ರೋಲ್, ಫೈರ್ ವಾಲ್ ಯಾವ ಥರ ಯೂಸ್ ಮಾಡ್ತೀವಿ ನೆಟ್ವರ್ಕ್ ಆಕ್ಸೆಸ್ ಅಲ್ಲಿ ಅದು ಕೂಡ ಕೇಳಿದ್ದಾರೆ. ಐಡೆಂಟಿಫೈ ಸೂಟೇಬಲ್ ಕಂಟ್ರೋಲ್ ಮಾಡ್ಯೂಲ್ ಟೆಕ್ನಿಕ್ ಟು ಎನರ್ಜಿ ಆಡಿಟ್ ಸಿಸ್ಟಮ್ ಇನ್ ಪೇಂಟ್ ಶಾಪ್. ಪೇಂಟ್ ಶಾಪ್ ಎನರ್ಜಿ ಆಡಿಟ್ ಯಾವ ಥರ ಮಾಡ್ತೀವಿ ಅಂತ ಒಂದ್ಸಲ ಕೇಳಿದ್ದಾರೆ. ಲೈಕ್ ವೈಸ್, ಎಕ್ಸ್ಪ್ಲೇನ್ ಹೌ ಟು ಕಂಟ್ರೋಲ್ ಟೆಂಪರೇಚರ್ ಪ್ರೆಷರ್ ಇನ್ ಬಾಯ್ಲರ್ ಸಿಸ್ಟಮ್ ಇನ್ ಪಿ ಎಲ್ ಸಿ ಬೇಸ್ಡ್ ಸಿಸ್ಟಮ್ ಆ್ಯಂಡ್ ಮಿಲ್ಕ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಒಳಗೆ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಯಾವ್ದು ಯೂಸ್ ಮಾಡ್ತೀವಿ. ಡಿಸ್ಕ್ರೈಬ್ ದಿ ಇನ್ಸ್ಟಾಲೇಷನ್ ಅಂಡ್ ಕಮಿಷನಿಂಗ್ ಟ್ರಬಲ್ ಶೂಟಿಂಗ್ ಪ್ರೊಸೀಜರ್ ಫೆಸಿಲಿಟಿ ಇನ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂಸಿಂಗ್ ಪಿ ಎಲ್ ಸಿ. ದೀಸ್ ಕ್ವಶನ್ಸ್ ಆರ್ ಬರೀ 12 ಕ್ವಶನ್ಸ್ ಇದಾವೆ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದಿ 20 ಮಾರ್ಕ್ಸ್. ನಾವು ಕಮಿಂಗ್ ಟು ಸೆಕ್ಷನ್ ನಂಬರ್ 1. ಸೆಕ್ಷನ್ ನಂಬರ್ 1 ಅಲ್ಲಿ ಕೆಲವೊಂದು ಕ್ವಶನ್ಸ್ ಭಾಳ ಈಸಿ ಇದಾವೆ ಮತ್ತು ಮೋಸ್ಟ್ ರಿಪೀಟೆಡ್ ಆಗಿದ್ದಾವೆ. ಫಸ್ಟ್ ಕ್ವಶನ್ ನಂಬರ್ 1, ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಆಟೋಮೇಷನ್ ಇಂಡಸ್ಟ್ರಿ ಆ್ಯಂಡ್ ಇಟ್ಸ್ ಬೆನಿಫಿಟ್. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಆಟೋಮೇಷನ್, ಆಟೋಮೇಷನ್ದು ಮಹತ್ವ ಏನು, ಆಟೋಮೇಷನ್ದು ಮಹತ್ವ ಏನು ಮತ್ತು ಅದು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಅದರ ಬೆನಿಫಿಟ್ ಏನು ಅದ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್, ಅದೇ 2 ಕೇಳಿದ್ದಾರೆ, ದಿಸ್ ಇಸ್ ಬಿನ್ ಆಸ್ಕ್ ಫಾರ್ 2 ಎರಡು ಸಲ ಕೇಳಿದ್ದಾರೆ. ಅದೇ ರೀತಿ ಪ್ರೊಡಕ್ಷನ್ ಆಫ್ ಲ್ಯಾಪ್ಟಾಪ್, ಲಿನೋವೋ ಲ್ಯಾಪ್ಟಾಪ್ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ಅದಕ್ಕೆ ಪಾಸಿಬಲ್ ರೀಸನ್ಸ್ ಏನಿರಬಹುದು ಅಂತ ಕೇಳ್ತಾ ಇದ್ದಾರೆ ಅವರು. ಅದು ಮತ್ತು ಯಾವ ಥರ ಅದನ್ನು ಸಾಲ್ವ್ ಮಾಡ್ತೀರಿ ಅಂದರೆ ಇಂಪಾರ್ಟೆಂಟ್ ನಾ ಇಲ್ಲಿ ಹೈಲೈಟ್ ಮಾಡೋದೇನೆಂದರೆ ಇಲ್ಲಿ ಬೋಲ್ಡ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ, ಐಡೆಂಟಿಫೈ ದಿ ಪಾಸಿಬಲ್ ರೀಸನ್ ಫಾರ್ ಅಬೌ ಕ್ರಿಟಿಕಲ್ ಕಂಡೀಷನ್, ಸಜೆಸ್ಟ್ ದಿ ಸೂಟೇಬಲ್ ಸೊಲ್ಯೂಷನ್. ದಿಸ್ ಇಸ್ ದಿ ಇಂಪಾರ್ಟೆಂಟ್. ಇಲ್ಲಿ ಕೋರ್ ಇದೆ ಕ್ವಶನ್ನಲ್ಲಿ, ಇದ್ರದ್ದು ಆನ್ಸರ್ ನೀವು ಇಲ್ಲಿ ಬರೀಬೇಕು. ಲೈಕ್ ವೈಸ್ ಬೇರೆ ಬೇರೆ ಕಂಡೀಷನ್ ಕೊಟ್ಟು ನಿಮಗೆಲ್ಲ ಆನ್ಸರ್ ಬರಲಿಕ್ಕೆ ಕೇಳ್ತಾರೆ. ಲಿಸ್ಟ್ ವೇರಿಯಸ್ ಕಾಂಪೊನೆಂಟ್ಸ್ ಯೂಸ್ಡ್ ಫಾರ್ ಆಟೋಮೇಷನ್ ಇನ್ ದಿ ಇಂಡಸ್ಟ್ರಿ. ಇದು 3 ಕೇಳಿದ್ದಾರೆ, ದಿಸ್ ಇಸ್ ಬಿನ್ ಆಸ್ಕ್ ಫಾರ್ 3 ಅಂದರೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಯೂಸ್ಡ್ ಇನ್ ಆಟೋಮೇಷನ್. ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ಇಂಡಸ್ಟ್ರಿ 4.0, ಇಲ್ಲಿಸ್ಟ್ರೇಟ್ ವಿತ್ ಅನ್ ಎಕ್ಸಾಂಪಲ್ ಇಂಪ್ಲಿಮೆಂಟೇಷನ್ ಆಫ್ ಇಂಡಸ್ಟ್ರಿ 4.0 ಇನ್ ಮ್ಯಾನ್ಯುವಲ್ ಆರ್ ಸೆಮಿ ಮ್ಯಾನ್ಯುವಲ್ ಇಂಡಸ್ಟ್ರಿ. ಒಂದ್ಸಲ ಕೇಳಿದ್ದಾರೆ, ಮುಂದೆ ಕೂಡ ಬರುತ್ತದೆ ಕ್ವಶನ್. ಎಕ್ಸ್ಪ್ಲೇನ್ ದಿ ಪರ್ಮನೆಂಟ್ ಆಟೋಮೇಷನ್ ಸಿಸ್ಟಮ್ ಇನ್ ಇಂಡಸ್ಟ್ರಿ, ಒಂದ್ಸಲ ಕೇಳಿದ್ದಾರೆ. ನೆಕ್ಸ್ಟ್, ಅನಲೈಸ್ ದಿ ಅಡ್ವಾಂಟೇಜ್ ಆಫ್ ಆಟೋಮೇಷನ್ ಪ್ರೊಸೆಸ್ ಓವರ್ ಮ್ಯಾನ್ಯುವಲ್ ಪ್ರೊಸೆಸ್. ಆಟೋಮೇಷನ್ ಮತ್ತು ಮ್ಯಾನ್ಯುವಲ್ ಪ್ರೊಸೆಸ್ ಏನ್ ಡಿಫ್ರೆನ್ಸ್ ಆಗುತ್ತೆ. ಎದರಲ್ಲಿ ಒಂದು ಕ್ವಶನ್ ಏನ್ ಕೇಳಿದೆ ಅಂದ್ರೆ, ಬ್ಯಾಕ್ಗ್ರೌಂಡ್ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ, ಅದರಲ್ಲಿ ನಾವು ಮ್ಯಾನ್ಯುವಲ್ ನಿಂದ ಆಟೋಮೆಟಿಕ್ ಹೋಗೋದ್ರೆ ಏನಾಗತ್ತೆ ಅಂತ ಕೇಳ್ತಾ ಇದಾರೆ ಅವರು. ಮತ್ತೆ ಇನ್ನೊಂದು ಕ್ವಶನ್ ಇದೆ, ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ, ಅಲ್ಲೇ ಡಿಮಾಂಡ್ ಅಂಡ್ ಸಪ್ಲೈ ಹೆಚ್ಚಿಗೆ ಆಗಿದೆ, ಪ್ರೊಡಕ್ಷನ್ ಸ್ಲೋ ಆಗಿದೆ, ಅದಕ್ಕೆ ನಾವು ಏನ್ ಚೇಂಜಸ್ ಮಾಡಬೇಕು. ಚೇಂಜ್ ಓವರ್ ಟು ಪ್ರೋಗ್ರಾಮಬಲ್ ಆಟೋಮೇಷನ್ ಲ್ಯಾಪ್ಟಾಪ್ ಇಂಡಸ್ಟ್ರಿ ಕುಡ್ ಇಂಪ್ರೂವ್ ಪ್ರೊಡಕ್ಟಿವಿಲಿಟಿ. ಅಂದ್ರೆ ನಾವು ಅಲ್ಲಿ ಲ್ಯಾಪ್ಟಾಪ್ ಇಂಡಸ್ಟ್ರಿಯಲ್ಲಿ ಆಟೋಮೇಷನ್ ಮಾಡಿದಾಗ ಏನು ಇಂಪ್ರೂವ್ ಆಗತ್ತೇನು ಅಂತ ಕೇಳ್ತಾ ಇದ್ದಾರೆ ಅವರು.
ಇದು ಕೂಡ ಕ್ವಶನ್ ಬರುತ್ತೆ. ಕ್ವಶನ್ ನಂಬರ್ 8, ಕ್ವಶನ್ ನಂಬರ್ 8 ಇಲ್ಲಿ ನೋಡಿ, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ರೋಬೋಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ಯಾಕೇಜ್ ಇಂಡಸ್ಟ್ರಿ, ಜಸ್ಟಿಫೈ ಹೌ, 3 times ಇದನ್ನು ಕೇಳಿದ್ದಾರೆ. ಲೈಕ್ ವೈಸ್ ಕ್ವಶನ್ ನಂಬರ್ 9, ಹೌ ಡು ಇಂಡಸ್ಟ್ರಿ 4.0 ಟೆಕ್ನಾಲಜಿ ಹೆಲ್ಪ್ಸ್ ಟು ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ. ಇಂಡಸ್ಟ್ರಿ 4.0 ಬಗ್ಗೆ ಕೇಳ್ತಾ ಇದ್ದಾರೆ, ಇದನ್ನು ಯೂಸ್ ಮಾಡೋದ್ರಿಂದ ಪ್ರೊಡಕ್ಟಿವಿಟಿ ಯಾವ ಥರ ಹೆಚ್ಚಿಗೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಒಂದ್ಸಲ ಕೇಳಿದ್ದಾರೆ. ಲೈಕ್ ವೈಸ್ ಸೆಮಿ ಮ್ಯಾನ್ಯುವಲ್ ಮಂಗಳೂರು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಈಸ್ ಡಿಸೈಡ್ ಟು ಅಡಾಪ್ಟ್ ಆಟೋಮೇಷನ್ ಫಾರ್ ಎನ್ಹ್ಯಾನ್ಸ್ ದಿ ಪ್ರೊಡಕ್ಟಿವಿಟಿ, ಜಸ್ಟಿಫೈ ಇಂಪಾರ್ಟೆನ್ಸ್ ಆಫ್ ಅಡಾಪ್ಟಿಂಗ್ ಆಟೋಮೇಷನ್. ಅಂದರೆ ಒಂದು ಟೈಲ್ ಇಂಡಸ್ಟ್ರಿ ಇದೆ, ಅವರು ಆಟೋಮೇಷನ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಮಾಡಿದ್ದಾರೆ, ಅದನ್ನ ಆಟೋಮೇಷನ್ ಇಂಪ್ಲಿಮೆಂಟ್ ಮಾಡಿದರೆ ಅದು ಹೆಂಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಅಂತ ಹೇಳ್ತಾರೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಬೇರೆ ಬೇರೆ ಇಂಡಸ್ಟ್ರಿ ಕೊಡ್ತಾರೆ, ಬಟ್ ಕೋರ್ ಆಫ್ ದಿ ಕ್ವಶನ್ ಏನಂದ್ರೆ, ಇಲ್ಲಿ ನಾವು ಇಂಪಾರ್ಟೆಂಟ್ ನೋಡಬೇಕಾಗಿತ್ತು ಅಡಾಪ್ಟಿಂಗ್ ಆಟೋಮೇಷನ್ ಆ್ಯಂಡ್ ಇಟ್ಸ್ ಬೆನಿಫಿಟ್, ಇದು ಇಂಡಸ್ಟ್ರಿ ಯಾವುದೇ ಇರಲಿ. ನೆಕ್ಸ್ಟ್ ಮತ್ತೆ ನೋಡ್ರಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ ಯೂಸ್ಡ್ ಇನ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ, ಒಂದ್ಸಲ ಕೇಳಿದ್ದಾರೆ. ರೋಬೋಟ್ ಹ್ಯಾವ್ ರೆವಲ್ಯೂಷನೈಸ್ಡ್ ದಿ ರೋಲ್ ಆಫ್ ಇಂಡಸ್ಟ್ರಿ. ರೋಬೋಟ್ ಯೂಸ್ ಮಾಡಿದ್ರಿಂದ ಇಂಡಸ್ಟ್ರಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಬಂದವು, ಅದನ್ನು ಆನ್ಸರ್ ಜಸ್ಟಿಫೈ ಮಾಡ್ರಿ ಅಂದರೆ. ಅಂಡ್ ದ ಲಾಸ್ಟ್ ಕ್ವಶನ್ ಈಸ್ ಹಿಯರ್, ಕ್ವಶನ್ ನಂಬರ್ 13, ದ ಡಿಫರೆನ್ಸ್ ಬಿಟ್ವೀನ್ ಪರ್ಮನೆಂಟ್ ಪ್ರೋಗ್ರಾಮೇಬಲ್ ಆಟೋಮೇಷನ್ ಸಿಸ್ಟಮ್. ದ ಡಿಫರೆನ್ಸ್ ಬಿಟ್ವೀನ್ ಪರ್ಮನೆಂಟ್ ಆ್ಯಂಡ್ ಪ್ರೋಗ್ರಾಮೇಬಲ್ ಆಟೋಮೇಷನ್ ಸಿಸ್ಟಮ್, ಇದು ಕೂಡ 10 marks ಕೇಳಿದ್ದಾರೆ. ಅಂದರೆ ಇದರಲ್ಲಿ ಇರುವ 13 ಕ್ವಶನ್ಸ್ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದರಲ್ಲಿ ಸ್ಕೋರ್ ಮಾಡಬಹುದು. ಅಂದರೆ ಪಾಸ್ ಆಗಲಿಕ್ಕೆ ನೀವು ಕಷ್ಟ ಆಗೋದಿಲ್ಲ, ಈಸಿಲಿ ನೀವು ಸ್ಕೋರ್ ಮಾಡಬಹುದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.